ಚಿತ್ರದುರ್ಗ ಬೆಳೆದಕ್ಕೆ ನೀರಿಲ್ಲ, ಎಲ್ಲ ನಾವು ಬೇರೆ ಅಂಗಡಿಯಲ್ಲಿ ಅವಲಂಬನೆ ಮಾಡಿದ್ದೀವಿ. ಅದು ಯಾವ ರಾಜ್ಯದಿಂದ ಬರುತ್ತೋ, ಯಾವ ದೇಶದಿಂದ ಬರುತ್ತಾರೋ, ಯಾವ ರೀತಿ ಬೆಳೀತಾರೋ, ಅದಕ್ಕೆ ಕ್ರಿಮಿ ಕೀಟಗಳು ಎಷ್ಟು ಔಷಧಿ ಮಾಡಿದ್ರು. ಇವತ್ತು ಬೆಂಗಳೂರು ಹಾಲು ಒಕ್ಕೂಟದಿಂದ, ನಂತರ ಬೆಂಗಳೂರು ನಮ್ಮ ಟ್ರಸ್ಟ್ ವತಿಯಿಂದ, ಹಾಗೂ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಇವತ್ತು ಕಸಬಾ ಹೋಬಳಿಗೆ ಒಪ್ಪಿಕೊಂಡಿದ್ದೇವೆ. ಅನೇಕ ತಾಲೂಕಲ್ಲಿ ಪ್ರತಿ ವರ್ಷ ಒಂದೊಂದು ಹೋಬಳಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಉದ್ದೇಶ ಎಲ್ಲ ರೈತ ಬಂಧುಗಳಿಗೂ, ಏನು ಹಾಲು ಉತ್ಪಾದಕರಿಗೆ ಬೇರೆ ಬಂಡವಾಳವನ್ನು ಇಟ್ಕೊಂಡು ಹೋಗೋದು, ಹಾಲು ಸರಬರಾಜು ಮಾಡೋದು, ಅವರಿಗೆ ಅಮೌಂಟ್ ಕೊಡೋದು ಮತ್ತು ಅದರ ಜೊತೆಗೆ ಬಂದು ಅದ್ರ ಜೊತೆಗೆ ಉಚಿತ ಆರೋಗ್ಯ ಶಿಬಿರವನ್ನು ಕೊಡಬೇಕು. ಎಲ್ಲ ರೈತರು ಆರೋಗ್ಯವಾಗಿರ್ಬೇಕಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೊಂದ್ಸರಿ ಒಂದು ನೋಬಳಿಯಲ್ಲಿ ಮುಂಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆನೇಕಲ್ಲು ತಾಲೂಕಿನ ಕಸಬಾ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ನನ್ನ ರೈತ ಬಂಧುಗಳು, ಕಾರ್ಮಿಕ ಬಂಧುಗಳು, ಇವತ್ತು ಸೆಕ್ರೆಟರಿ ಅವರಿರ್ಬೋದು, ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರಿಗೆ ಉತ್ತಮ ಆರೋಗ್ಯ ಇಷ್ಟ ಕೊಡಲಿ. ಅದೇ ರೀತಿ ನಮ್ಮ ಹೆಚ್ಚಿನ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ಉಪವ್ಯವಸ್ಥಾಪಕರು ಹಾಗೂ ಎಲ್ಲ ವಿಸ್ತರಣಾಧಿಕಾರಿಗಳು ಬಹಳ ಶ್ರಮ ವಹಿಸಿ 10 ದಿವಸದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಮನುಷ್ಯರಿಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ರತಿನಿತ್ಯ ಪೊಲ್ಯೂಷನ್ನು, ನಾವು ತಿನ್ನುವಂಥ ಪದಾರ್ಥಗಳು ಇವತ್ತು ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಅದರಿಂದ ಆದಷ್ಟು ನಮ್ಮ ರೈತ ಬಂಧುಗಳು ನಾವು ತಿನ್ನುವಂಥ ಪದಾರ್ಥಗಳನ್ನು ನಾವೇ ಬೆಳೆದುಕೊಂಡು ತಿನ್ನೋದು ಉತ್ತಮ. ಯಾಕಂದರೆ ಇವತ್ತು ಎಲ್ಲ ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ, ಎಲ್ಲ ಪ್ಲಾಸ್ಟಿಕ್ ಬಟ್ಟೆ ಅಂತೀರಾ, ಪ್ಲಾಸ್ಟಿಕ್ ಅಕ್ಕಿ ಅಂತೀರಾ, ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತೀರಿ. ಪ್ಲಾಸ್ಟಿಕ್ಕು ಎಲ್ಲ ಹಣ್ಣುಗಳು ಸಹ ಬಂದುಬಿಟ್ಟಿದೆ. ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು ಅಂದ್ಬಿಟ್ಟು ಭಯ ಆಗುತ್ತೆ. ಯಾವುದೇ ಒಂದು ಪದಾರ್ಥಗಳು ತೆಗೆದುಕೊಂಡು ಎಲ್ಲ ಇವತ್ತು ಕ್ರಿಮಿನಾಶಕಗಳಿಂದ ಹೊಡೆದು ಇವತ್ತು ರಾಸಾಯನಿಕ ಗೊಬ್ಬರಗಳಿಂದ ತಯಾರು ಮಾಡಿದಂಥ ನಾವು ಪದಾರ್ಥಗಳನ್ನು ತಿಂತಾ ಇದ್ದೇವೆ. ಮೊದಲು ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿ ನಾವು ಪದಾರ್ಥಗಳನ್ನು ಬೆಳೀತಾ ಇದ್ದೆವು, ಯಾವುದೇ ಆರೋಗ್ಯ ನಮಗೆ ಕೆಡ್ತಾ ಇರಲಿಲ್ಲ. ಇವತ್ತು ಎಲ್ಲ ಆಸ್ಪತ್ರೆಗಳ ಮುಂದೆ ನೋಡಿದ್ರೆ ಜಾತ್ರೆ ಟೈಪ್ ಇರ್ತಾರೆ. ಅದರಿಂದ ಹೆಚ್ಚಿನದಾಗಿ ನಾನು ಮನವಿ ಮಾಡ್ತೇನೆ ಎಲ್ಲ ನನ್ನ ರೈತ ಬಂಧುಗಳಿಗೆ, ಆರೋಗ್ಯವಾಗಿ ನಮ್ಮ ಮನೆಯಲ್ಲೇ ಬೆಳೆದಂಥ, ಈಗ ನನಗೆ ಆಲ್ರೆಡಿ ಹೇಳಿದೆ, ನಾವು ಉತ್ಪಾದನೆ ಮಾಡಿದೆ ಅಂತ ಹಾಲನ್ನು ನಾವು ಕುಡಿಯೋಲ್ಲ. ಸಂಜೆ ಆದರೆ ಆಲ್ಕೋಲ್ ಕುಡಿತೀರ ಹೊತ್ತು ನಾವು ಹಾಲು ಕುಡಿಯೋದಿಲ್ಲ. ಅದರಿಂದ ಹೆಚ್ಚು ನಮ್ಮ ರೈತರಲ್ಲಿ ಮನವಿ ಮಾಡ್ತೀನಿ, ಪ್ರತಿಯೊಬ್ಬರು ಮನೆಯಲ್ಲಿ ತಮ್ಮ ರಾಸುಗಳು ಏನು ಹಾಲು ಉತ್ಪಾದನೆ ಆಗುತ್ತೋ ಹಾಲನ್ನು ಸೇವನೆ ಮಾಡಿ, ಮಜ್ಜಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ತಿಂದು ಆರೋಗ್ಯವಾಗಿ ಇರಬೇಕಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿ ಒಂದು ವರ್ಷ ಈ ವರ್ಷದಲ್ಲಿ ನಮ್ಮ ತಾಲೂಕಿಗೆ 44 ಲಕ್ಷಗಳನ್ನು ಅನುದಾನವನ್ನು ಕೊಟ್ಟಿದೆ. ಸಾರ್ವಜನಿಕ ಕೆಲಸ ಇರ್ಬೋದು, ಸಿಬ್ಬಂದಿಯವರಿಗೆ ಮರಣ ಹೊಂದಿದ್ರೆ ಇರ್ಬೋದು, ಪ್ರಕೃತಿ ವಿಕೋಪ ಇರ್ಬೋದು, ಸದಸ್ಯರು ಮರಣ ಹೊಂದಿದ್ರೆ ಇರ್ಬೋದು, ಇವತ್ತು ಎಲ್ಲ ಸದಸ್ಯರಿಗೂ ಇವತ್ತು ಜೀವ ವಿಮಾ ನಮ್ಮ ಸ್ಕೀಮನ್ನು ಇವತ್ತು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಮಾಡಿದ್ದೇವೆ. ನಮ್ಮ ತಾಲೂಕಲ್ಲಿ ಸಹ ರಾಸುಗಳ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸದಸ್ಯರಿಗೂ ಈ ಒಂದು ವಿಮೆ ಯೋಜನೆಯನ್ನು ಮಾಡಿದ್ದೀರಿ. ಆ ವಿಮೆ ಯೋಜನೆಯನ್ನು ಎಲ್ಲ ರೈತರು ಉಪಯೋಗಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಆರೋಗ್ಯ ಶಿಬಿರಕ್ಕೆ ನಮ್ಮ ಅಧ್ಯಕ್ಷರು ಬರಬೇಕಾಯಿತು,